ನೀವು ಡೈರೆಕ್ಟ್ ಆಗಿ ಅವರಿಗೆ ಕಸ್ಟಮರ್ ಗೆ ಕೇಳಬಹುದು. ಓಕೆ, ಫಸ್ಟ್ ಟೈಮ್ ಬಂದಿದ್ದಾರೆ ಅವರು. ಹಾ, ಫಸ್ಟ್ ಟೈಮ್ ಯೂಟ್ಯೂಬ್ ನೋಡಿದ್ರು. ಹಾ, ಈಗ ಅಡ್ರೆಸ್ ಹುಡುಕೊಂಡು ಬಂದಿದ್ದಾರೆ. ಅಪ್ಪ ಎಕ್ಸ್ಪೀರಿಯನ್ಸ್ ಕಾಫಿ ಅಚ್ಚಾ ಥಾ, ತಕ್ ಇನ್ಹೋನೆ ಜಿಕ್ಕಾ ಗಾಡಿ ಸೇ ಹಮ್ಸೆ ಬಾತ್ ಭಿ ಕರವಾಯಾ ಮುಝೆ, ಇಸ್ಮೇ ಬಹುತ್ ಅಚ್ಚಾ ಥಾ, ವೋ ನಹೀ ಮಾನ್ ರಹೇ ಥೇ, ಲೇಕಿನ್ ಭಯ್ಯಾ ನೇ ಉನ್ಕೋ ನೆಗೋಶಿಯೇಟ್ ಕರ್ಕೆ ಹಮಾರೆ ಬಜೆಟ್ ಮೇ ಗಾಡಿ ದಿಲ್ವಾ ದಿ. ಎಕ್ಸ್ಪೀರಿಯನ್ಸ್ ಬಹುತ್ ಅಚ್ಚಾ ಥಾ. रिस्पॉन्स सब बहुत अच्छा लगा. मैं बिहार से आया हूँ लेकिन मुझे लगा नहीं कि मतलब मैं दूसरी जगह आके बात कर रहा हूँ. मतलब एक होता है ना, कहाँ से आई है? मैं बिहार से. गाड़ी का कंडीशन बहुत अच्छा है, गाड़ी 4 साल पुराना गाड़ी है लेकिन गाड़ी काफ़ी काफ़ी अच्छी कंडीशन में है. एक बार में मैं आया, मैंने गाड़ी देखी और मुझे पसंद आ गई गाड़ी. दुकान में आने के बाद तो बहुत अच्छा रिस्पॉन्स रहा भैया. ಸರ್ ಈಗ ಇವರು ಪರ್ಚೇಸ್ ಮಾಡಿರೋ ವೆಹಿಕಲ್ ಲೋನ್ ಅಲ್ಲಿ ತಗೊಂಡಿರೋದು ಸರ್? ಕ್ಯಾಶ್ ಅಲ್ಲಿ ತಗೊಂಡ್ರು. ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲೇ ತಗೊಂಡಿದ್ದಾರೆ. ಮಾಡೆಲ್ ಅರೇಂಜ್ ಆಗಿದ್ದರಿಂದ ಕ್ಯಾಶ್ ಅಲ್ಲೇ ತಗೊಂಡಿದ್ದಾರೆ. ಹೌದು ಹೌದು, ಯಾಕಂದ್ರೆ ಅವ್ರು ಬಂದರು ಲೋನ್ಗೆ. ಅವರು ಇಲ್ಲ ಸರ್ ನಾನು ಕ್ಯಾಶ್ ಅರೇಂಜ್ ಮಾಡ್ತೀನಿ, ನನಗೆ ಇವತ್ತೇ ಗಾಡಿ ಬೇಕು ಅಂದರು. ಆಯ್ತು ಸರ್, ಟ್ರಯಲ್ ಎಲ್ಲ ಕೊಟ್ಟು ಗಾಡಿ ಓಕೆ ಆಯಿತು. ಓಕೆ, ಅವ್ರಿಗೂ 2 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀನಿ ಕಸ್ಟಮರ್ಗೆ. ಅದರಿಂದ ಅವ್ರಿಗೂ ತುಂಬ ಲೈಕ್ ಆಯಿತು. ಬಿಹಾರಿಂದ ಬಂದಿರೋದು. ಓಕೆ ಓಕೆ, ಬಿಹಾರಿಂದ ಬಂದಿದ್ದಾರೆ. ಹಾಂ ಓಕೆ. कैसा लगा बोला भाई? एक्सपीरियंस तो भैया बहुत अच्छा था मेरा. मुझे मतलब अच्छा। बहुत अच्छा. मुझे मतलब ऐसा नहीं लग रहा है कि मैं बैंगलोर में हूँ. मुझे लगा कि आप लेकर दोस्त लोग भी आएंगे, मैं रिकमेंड करूँगा क्या मैं दोस्तों को भी. हाँ, बिहार से. हाँ, बिहार से. ಮತ್ತೊಮ್ಮೆ ನನ್ನ ರ್ಯಾಕ್ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಇವತ್ತು ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಇವತ್ತು ನಾವು ಕಾಲ ಭೈರೇಶ್ವರ ಆಟೋ ಕನ್ಸಲ್ಟೆಂಟ್ ಅಂತ ಒಂದು 2-wheeler ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ. ಲಾಸ್ಟ್ ನಮ್ಮ ಹಳೆ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು, 46,000 ಜನ ನೋಡಿದಿರ. ತುಂಬಾ ಖುಷಿಯಾಯಿತು. ಖುಷಿಯಾಗಿರೋ ಒಂದು ವಿಚಾರನೇ ಹೌದು. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಬೇಡಿಕೆಯಿಂದ ನಾನು ಮತ್ತೊಮ್ಮೆ ಇಲ್ಲಿ ಈ ಶೋರೂಮ್ ಬಂದಿದ್ದೀನಿ. ಸೊ ಸ್ನೇಹಿತರೆ, ಇವತ್ತು ನಮ್ಮೊಂದಿಗೆ ನಮ್ಮ ಈ ಎಲ್ಲ ವೆಹಿಕಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಸೊ ನಮ್ಮ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆನೆಲಿಯಿಂದ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. 2020 ಮಾಡಲ್ ಓಕೆ. ಇದು 6,20,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು ಎಷ್ಟು ಹೇಳ್ತಾ ಇದ್ರ? 6,20,000. ಓಕೆ. ಓನರು? ಓನರ್ ಸಿಂಗಲ್ ಇಲ್ಲ ಅಂದ್ರೆ ಸೆಕೆಂಡ್ ಓನರ್ ಇರ್ಬೋದು. ಹಾಂ ಹಾಂ ಹಾಂ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಅದು 12,000 ಓಡಿದೆ. ಗಾಡಿ ನಂಬರ್? ಗಾಡಿ ಎಲ್ಲೂ ಕೂಡ ಮೈನರ್ ಸ್ಕ್ರಾಚಸ್ ಆಗಲಿ, ಮೇಜರ್ ಡೆಂಟ್ಸು, ಏನೊಂದು ಪ್ರತಿಯೊಂದು ಏನೂ ಇಲ್ಲ, ಎಲ್ಲ ನೀಟಾಗಿದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈಮ್ ಟು ಟೈಮ್ ಸರ್ವಿಸ್ ಆಗಿದೆ. ಬೆನೆಲಿ ಶೋರೂಮ್ ಅಲ್ಲಿ ಆಗಿದೆಯಾ? ಫೈನಲ್ ಎಲ್ಲಿವರೆಗೂ ಆಗುತ್ತೆ ಸರ್ ಇದು? ಆದ್ರೆ 575 to 580 ಆಗುತ್ತೆ. ಸ್ನೇಹಿತರೆ, ತುಂಬಾ ಬೇಡಿಕೆ ಇರುವಂತ ಹಿಮಾಲಯನ್ ಇದೆ. ಸೊ ಹಿಮಾಲಯನ್ ಈ ಲಾಂಗ್ ರೈಡ್ಗೆ ಹೇಳಿ ಮಾಡಿಸ್ದಂಗಿದೆ ವೆಹಿಕಲ್. ಸುಮಾರು ಜನ ಎಂಕ್ವೈರಿ ಮಾಡಿದ್ರಿ ಲಾಸ್ಟ್ ಟೈಮು ಹಿಮಾಲಯನ್ ಇದೆ ಅಂತ. ಅವರು ಇದ್ದಿದ್ದ 2 ಗಾಡಿನ ಆಲ್ಮೋಸ್ಟ್ ಒಂದು ವಾರದಲ್ಲೇ ಸೇಲ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಮತ್ತೊಂದು ಬಂದಿದೆ, ಸ್ಟಾಕ್ ಕಂಡೀಷನಲ್ಲಿದೆ. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ? ಸರ್, ಇದು ಬಂದು 2021 ಮಾಡಲು ಆಗಸ್ಟ್ ಗಾಡಿ. ಇದು 2021 ಆಗಸ್ಟ್. ಓಕೆ. 8,000 ಜಿನೆ ನೋಡಿದೆ. 8,000 ಜಿನೆ ನೋಡಿದೆ. ಓಕೆ. ಎಷ್ಟು ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಏನು ತುಂಬ ಚೆನ್ನಾಗಿ 400cc ಗಾಡಿ ಇದು. ಎಷ್ಟಾಗುತ್ತೆ ಸರ್ ಫೈನಲ್ ಇದು? ಸರ್, ಫೈನಲ್ ನಿಮಗೆ 7,35,000 ಕೊಡ್ತೀನಿ ಸರ್. 2,35,000
$2,30,000. ಓಕೆ ಸ್ನೇಹಿತರೆ, ನಮ್ಮ ಮುಂದೆ ಬುಲೆಟ್ ಇದೆ, ಕ್ಲಾಸಿಕ್ 315 ಅಲ್ವಾ ಸರ್ ಇದು? ಹಾಂ ಸರ್. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, 2020 ಮಾಡಲ್ಲು. ಹಾಂ, 7,000 kilometers ರನ್ ಆಗಿದೆ ಸರ್ ಇದು. ಓಕೆ, 2,10,000 ಹೇಳ್ತಾರೆ, ಚಿಕನ್ ಆಗುತ್ತೆ ಸರ್. 2,10,000 ಹೇಳ್ತಾ ಇದ್ರೆ? ಓಕೆ ಸರ್. ಇನ್ನೊಂದು ಬುಲೆಟ್ ಇದೆ ಇಲ್ಲಿ, ಇದು 350 ಕ್ಲಾಸಿಕ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಗನ್ ಮೆಟಲ್ ಇದು, ಹೊಸ ಕಲರ್ ಬಂದಿರೋದು, 20 ಮಾಡಲ್ ಗನ್ ಮೆಟಲ್ ಕಲರ್. ಓಕೆ, BS6 ಗಾಡಿ ಇದು. BS6 2,00,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು. 2,00,000 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಓನರ್ ಸರ್ ಇದು? ಸರ್, ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿದೆ? ಸಿಂಗಲ್ ಓನರ್ ಇದು. 10,000 kilometers ರನ್ ಆಗುತ್ತೆ ಸರ್ ಇದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಥಂಡರ್ ಬರ್ಡ್ ಇದೆ ಸರ್. ಥಂಡರ್ ಬರ್ಡ್ 2017 ಮಾಡಲ್ ಸರ್ ಇದು. ಓಕೆ ಸರ್, ಇದು 120 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. 120 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? 15,000 kilometers ರನ್ ಆಗಿದೆ. ಇದು ಸಿಂಗಲ್ ಓನರ? ಸಿಂಗಲ್ ಓನರ್. ಓಕೆ, ಸ್ನೇಹಿತರೆ, KTM RC ಇದೆ, 390 ಸೀರೀಸ್ ಇದು. 390 ಸಿ ಸಿ ಅಲ್ಲ ಇದು, ಮಾತಾಡಿ ಸ್ನೇಹಿತರೆ. ನಮ್ಮ ಮುಂದೆ KTM RC 390 ಇದೆ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಏನು ಸರ್ ಮಾಡಲ್ ಇದು? ಸರ್, 2019 ಮಾಡಲು. ಓಕೆ, ಇದು ಬಂದು KTM 390 ಡೋಕು. ಓಕೆ, 390 ಸಿ ಸಿ, 17,000 ಜಿನೆ ನೋಡಿದೆ. 15,000 ಜಿನೆ ನೋಡಿದೆ. 17,000. ಓಕೆ, ಶೋರೂಮಿಂದ ಒಬ್ಬರೇ ಓನರು. ಇದು ಶೋರೂಮಿಂದ? ಶೋರೂಮಿಂದ ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಪ್ರೈಸ್ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಪ್ರೈಸ್ 2,35,000 ಕೊಟ್ಟು ಮಾಡ್ತಾಯಿದ್ದೀವಿ. 2,35,000. 35,000. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸೊ ಮೀಟಿಯರ್ ಇದೆ ನಮ್ಮ ಮುಂದೆ, ಮೀಟಿಯರ್ ಇದೆ, ರಾಯಲ್ ಎನ್ಫೀಲ್ಡು. ಇದು ಈ ವೆಹಿಕಲ್ ತುಂಬಾ ಚೆನ್ನಾಗಿದೆ, ಮೀಡಿಯಂ ಹೈಟ್ ಇರೋರಿಗೆ ಕರೆಕ್ಟ್ ಆಗಿದೆ ವೆಹಿಕಲ್ ಓಡಿಸೋದಕ್ಕೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್, ಇದು ಬಂದು 2022 ಮಾಡಲು, ಜಸ್ಟ್ 4 ತಿಂಗಳು ಹಳೆ ಗಾಡಿ ಇದು. ಓಕೆ, ಶೋರೂಮ್ ರೇಟ್ 7,70,000 ಇದೆ. ಓಕೆ, ನಾನು ನಿಮಗೆ 230 ಕೊಟ್ಬಿಡ್ತಾ ಇದ್ದೀನಿ ಫೈನಲ್. ಓಕೆ ಓಕೆ, ಸರಿ. 1,400 kilometers ಓಡಿದೆ. 1,400 ಓಡಿದೆ. ಇನ್ನೂ ಫ್ರೀ ಸರ್ವಿಸ್ ಇದೆ ಮೂರು. ಇನ್ನೂ ಫ್ರೀ ಸರ್ವಿಸ್ ಮೂರು ಇದೆ. ವಾರಂಟಿ ಇದೆ, 5 ಇಯರ್ಸ್ ವಾರಂಟಿ ಇದೆ. ಹಾಂ ಹಾಂ, ಓಕೆ. ಸ್ನೇಹಿತರೆ, ನಮ್ಮ ಮುಂದೆ ಅಪಾಚಿ RR 310 ಇದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಥರ ಇದೆ ನೋಡೋದಕ್ಕೆ. ಸೂಪರ್ ಬೈಕ್ ಅಂತಲೇ ಹೇಳ್ಬೋದು, ಲುಕ್ ವೈಸ್ ಎಲ್ಲ ಸೂಪರ್ ಆಗಿದೆ. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಇದು ಬಂದು 2018 ಮಾಡಲು. ಓಕೆ, ಅಪಾಚಿ RR 310 ವಿತ್ ABS. ಓಕೆ, ಶೋರೂಮಿಂದ ಸಿಂಗಲ್ ಓನರು. ಓಕೆ, ಶೋರೂಮಿಂದ 26,000 kilometers ಓಡಿದೆ. ಓಕೆ, ಇದು 1,85,000 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ. 1,70,000 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ, KTM RC 125 cc ಇದೆ, ತುಂಬ ನೀಟಾಗಿದೆ ಗಾಡಿ. 2021 ಮಾಡೆಲ್ ಇದು. ಎಷ್ಟನೇ ಓನರ್ ಸರ್ ಇದು? ಎಷ್ಟು ಕಿಲೋಮೀಟರ್ ಓಡಿದೆ? 7,000 ಓಡಿದೆ. ಹಾಂ ಹೇಳಿ ಸರ್. 2021 ಸಿಂಗಲ್ ಓನರು, 7,000 kilometers ಓಡಿದೆ. 7,000 kilometers ಓಡಿದೆ. RC 125 cc. RC 125 cc. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್, ನಿಮಗೆ ಶೋರೂಮ್ ಕಡೆಯಿಂದ ಹೇಳಿದ್ದಾರೆ 40-45 ಬರುತ್ತೆ ಸರ್. 40-45 ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಬೇಕು, ಸ್ಪೋರ್ಟ್ಸ್ ವೆಹಿಕಲ್ ಥರ ನೋಡೋಕ್ಕೂ ಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ವೆಹಿಕಲ್ ನಿಮಗೆ. ಎಲ್ಲಿವರೆಗೂ ಆಗ್ಬೋದು ಸರ್ ಫೈನಲ್ ಇದು? ಸರ್, ಫೈನಲ್ ನಿಮಗೆ 1,55,000 ಕೊಡ್ತೀನಿ ಸರ್. 1,55,000 ರೂಪಾಯಿ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಮುಂದೆ KTM RC 200 ಇದೆ, ತುಂಬಾ ಚೆನ್ನಾಗಿದೆ ಇದು. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿರುವಂಥ ವೆಹಿಕಲ್ಸ್ ಎಲ್ಲ ಕೂಡ 2021, 2020, 2019 ಈ ಥರ ವೆಹಿಕಲ್ಸೇ ಇದೆ. ನಿಮಗೆ ಲೋನ್ ಬೇಕಂದರೆ ತುಂಬ ಈಸಿಯಾಗಿ ಸಿಗುತ್ತೆ, ಯಾಕೆಂದರೆ ಮಾಡೆಲ್ ತುಂಬಾ ಚೆನ್ನಾಗಿದೆ, ಕಂಡೀಷನ್ ಕೂಡ ಹಾಗೆ ಇದೆ. ಒಂದು ಟೈರ್ಸು ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಥರ ಇದೆ. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್,
ಇದು 2021ನೇ ಮಾಡಲು ಸಿಂಗಲ್ ಓನರ್ ಓಕೆ 2,35,000 ಸರ್ ಪ್ರೈಸ್ ಕೊಟ್ಟಿದ್ದೀವಿ ಓಕೆ ಜಸ್ಟ್ 4,500 ಅಷ್ಟೇ ಓಡಿರೋದು ಸರ್ ನಿಮ್ಮಿಂದ 4,500 ಓಡಿದೆ ಅಷ್ಟೇ ಓಕೆ 5 ಇಯರ್ಸ್ ವಾರಂಟಿ ಇದೆ 5 ಇಯರ್ಸ್ ವಾರಂಟಿ ಇದೆ ಇಂಜಿನ್ ವಾರಂಟಿ ಹೌದು ಸ್ನೇಹಿತರೆ ಇದು ಕೆ ಟಿ ಎಮ್ ಆರ್ ಸಿ ಮತ್ತೊಂದು 200cc ವೆಹಿಕಲ್ಲು ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು 2015ನೇ ಮಾಡಲು ಓಕೆ ಶೋರೂಮ್ ಇಂದ ಸಿಕ್ಕಲ್ ಓನರು ಓಕೆ ಪ್ರತಿ ಒಂದು ಸರ್ವಿಸು ಶೋರೂಮ್ ಅಲ್ಲೇ ಮೇಂಟೈನ್ ಆಗಿರೋದು ಓಕೆ 27,000 ಶೋರೂಮ್ ರೆಕಾರ್ಡ್ ಇದೆ ಓಕೆ ಪ್ರೈಸ್ ಕೊಟ್ಟಿಂಗ್ 1,35,000 ಸರ್ ಇದು 1,35,000 35 ಓಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್ಗೆ ಎಲ್ಲಿ ಬೇಕಾ ಚೆಕ್ ಮಾಡಿ ತಗೊಂಬೋದು ಪ್ರೈಸಸ್ ಎಲ್ಲ ಕೋಟ್ ಮಾಡ್ತಿರೋದು ನೆಗೋಷಿಯಬಲ್ ಸರ್ 5,000 ರೂಪಾಯಿ ನೆಗೋಷಿಯಬಲ್ ಸರ್ 5,000 ಎಲ್ಲ ರೆಡಿ ಡಾಕ್ಯುಮೆಂಟ್ಸ್ ಇರುತ್ತೆ ಯಾವ ಗಾಡಿ ಮೇಲೆ ಲೋನ್ ಇರಲ್ಲ ಓಕೆ ಆಮೇಲೆ ಇದು ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ ಓಕೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಯಮಹ MT-15 ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಎಷ್ಟು ಹೇಳ್ತಿದ್ರ ಒಂದು 155 ಓಕೆ ಎಷ್ಟು ಓನರ್ ಇದು ಸರ್ ಸಿಂಗಲ್ ಓನರ್ 5 ವರ್ಷ ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ 5 ವರ್ಷ ಇನ್ಶೂರೆನ್ಸ್ ಇದೆ ಓಕೆ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಸರ್ ಇದು 10,000 ಕಿಲೋಮೀಟರ್ ಓಡಿದೆ ಬರಿ 10,000 ಕಿಲೋಮೀಟರ್ ಓಡಿದೆ ಓಕೆ ಸ್ನೇಹಿತರೆ ಮತ್ತೊಂದು ಯಮಹ ಬ್ರ್ಯಾಂಡ್ ವೆಹಿಕಲ್ ಇದೆ FZ ವರ್ಷನ್ 3 ಇದು ಏನು ಮಾಡೋ ಸರ್ ಇದು 19 ಮಾಡಲ್ ಓಕೆ ಸರ್ 98 ಹೇಳ್ತೀರ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ 98 ಹೇಳ್ತಿದ್ರ ನೆಗೋಷಿಯಬಲ್ ಆಗುತ್ತೆ ಕಂಡೀಷನ್ ಹೇಗಿದೆ ಸರ್ ಎಲ್ಲ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ತುಂಬಾ ಚೆನ್ನಾಗಿರುತ್ತೆ ಕಂಡೀಷನ್ ಎಲ್ಲ ಓಕೆ ಏನ್ ಮೈಲೇಜ್ ಬರಬಹುದು ಸರ್ ಇದು ಸರ್ ನಿಮಗೆ ಒಂದು 35-40 ಬರುತ್ತೆ ಓಕೆ ಟೈರ್ಸ್ ಕೂಡ ನೋಡ್ತಿರಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಡಬಲ್ ಡಿಸ್ಕ್ ABS ಎಲ್ಲ ಆಪ್ಷನ್ಸ್ ಇದೆ ನೋಡ್ತಿರ್ಬೋದು ಇವನ್ ಟ್ಯಾಂಕ್ ಕೂಡ ಚೆನ್ನಾಗಿದೆ ಎಲ್ಲೂ ಕೂಡ ಲೇಟ್ ಆಗಿಲ್ಲ ಇವನ್ ಬ್ರಷ್ ಟಚಪ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿ 27 ಕಿಲೋಮೀಟರ್ ರನ್ ಆಗಿದೆ 27 ಸ್ನೇಹಿತರೆ ಪಲ್ಸರ್ 200 ಇದೆ 2021 ಮಾಡೆಲ್ ಅಂತ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಸರ್ ಇದು ಹೊಸ ಗಾಡಿ ಇದು 21 ಓಕೆ ಲೇಟೆಸ್ಟ್ ಕಲರ್ ಬಿಟ್ಟಿದ್ದಾನೆ ಲೇಟೆಸ್ಟ್ ಗಾಡಿ ಬಿಟ್ಟಿದ್ದಾನೆ ಓಕೆ PS6 ಗಾಡಿ ಇದು 21 ಮಾಡೆಲ್ ಬರೀ 4,000 ಓಡಿದೆ ಸರ್ ಇದು ಓಕೆ ಬರೀ 4,000 ಓಡಿದೆ ಓಕೆ ಏನ್ ಕೋಟ್ ಮಾಡ್ತಿದ್ದಾರೆ ಸರ್ ಈ ವೆಹಿಕಲ್ ಗೆ 140 ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು 140 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ 5 ವರ್ಷ ಇನ್ಶೂರೆನ್ಸ್ ಇರುತ್ತೆ ABS ಡ್ಯುಯಲ್ ABS ಬರುತ್ತೆ ಇದಕ್ಕೆಲ್ಲ ಡ್ಯುಯಲ್ ABS ಬರುತ್ತೆ ಓಕೆ ಓಕೆ 5 ವರ್ಷ ಇನ್ಶೂರೆನ್ಸ್ ಇದೆ ಸ್ನೇಹಿತರೆ ಬಜಾಜ್ ಡಾಮಿನಾರ್ ಇದೆ ಈ ವೆಹಿಕಲ್ ನನ್ನ ಹತ್ರ ಇತ್ತು ಆಲ್ಮೋಸ್ಟ್ 1 ವರ್ಷದಿಂದ ಯೂಸ್ ಮಾಡ್ತಿದ್ದೆ ತುಂಬಾ ಚೆನ್ನಾಗಿತ್ತು 400cc ವೆಹಿಕಲ್ ಇದು ಕ್ರೂಸರ್ ಅಂದರೆ ನಂಬರ್ 1 ಕ್ರೂಸರ್ ಇದು ಟಾಪ್ ಸ್ಪೀಡ್ 178 ಎಲ್ಲ ಟಚ್ ಆಗುತ್ತೆ ಸೊ ಲಾಂಗ್ ಹೋಗೋರಿಗೆ ಬೆಸ್ಟ್ ವೆಹಿಕಲ್ ಇದು ಲಡಾಖ್ ಸೀರೀಸು ಅದು ಇದು ಏನೋ ನೋಡ್ತಿರ್ತೀರ ನಿಮ್ಮ ಯೂಟ್ಯೂಬಲ್ಲಿ ಸೊ ಈ ಥರ ವೆಹಿಕಲ್ಸಲ್ಲೇ ಜನ ಓಡಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ 18 ಮಾಡಲ್ ಸರ್ ಇದು 18 ಮಾಡಲ್ ಓಕೆ ಮಾಡಲ್ ಪ್ರೈಸ್ ಕೂಡ ಹಾಗೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು 140 ಹೇಳ್ತಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಏನ್ ಮಾಡೆಲ್ ಹೇಳಿದ್ದು 2018 ಮಾಡೆಲ್ ಓಕೆ ಡ್ಯುಯಲ್ ABS ಚಾನಲ್ ಇದೆ ರೇಡಿಯೇಟ್ರು ಎಲ್ಲ ವೆಹಿಕಲ್ಸ್ಗೂ ರೇಡಿಯೇಟ್ರ್ ಬರ್ತಿದೆ ತುಂಬ ಚೆನ್ನಾಗಿದೆ ವೆಹಿಕಲ್ಸ್ ಸ್ನೇಹಿತರೆ ನಮ್ಮ ಮುಂದೆ ಪಲ್ಸರ್ 180 ಇದೆ ಎಲ್ಲ 10 ವರ್ಷದ ಹಿಂದೆ ಒಳ್ಳೊಳ್ಳೆ ಗಾಡಿಗಳಂತಲೇ ಹೇಳ್ಬೋದು ಆವಾಗಿಂದ ಪಲ್ಸರ್ ಟ್ರೆಂಡು ಇವಾಗಲೂ ಹಾಗೆ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ 2012 ಮಾಡೆಲ್ ಓಕೆ ಎಷ್ಟು ಓನರ್ ಇದು ಸೆಕೆಂಡ್ ಓನರ್ ಓಕೆ ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಇದು ಸರ್ ಇದು 38 ಅಂತ ಹೆಚ್ಚಿಗೆ ಆಗುತ್ತೆ
ಸರ್ ಗಾಡಿ ಒರಿಜಿನಲ್ ಪಾಯಿಂಟ್ ಶೋರೂಮಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್ ಓಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ದು 38,000 ಕೊಟ್ಟು ಮಾಡ್ತಿದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಸೆಕೆಂಡ್ ಓನರು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಓಕೆ ಅವ್ರ ಗಾಡಿ ಓಡಿಸಿರೋದೇ 30 kilometers ಓಕೆ 30,000 kilometers ಓಡಿಸಿದ್ದಾರೆ ಅಷ್ಟೇ ಅದು ಓಕೆ ಯಾಕಂದ್ರೆ ನೀವು ಶೋರೂಮಲ್ಲಿ ಚೆಕ್ ಮಾಡ್ಬೋದು ಗಾಡಿ ಇದು ಓಕೆ ಓಕೆ ಇದು ಏನು ಮಾಡೋ ಸರ್ ಮತ್ತೊಮ್ಮೆ ಹೇಳಿ ಸರ್ 2012 ಮಾಡೆಲ್ ಸೆಕೆಂಡ್ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸ್ನೇಹಿತರ ನೀವು ಈಗಾಗಲೇ ನೋಡಿದ್ರ ಈ ಟ್ಯಾಂಕ್ ಅಲ್ಲ ಈವನ್ ಟ್ಯಾಂಕ್ ಅಲ್ಲಿ ನೋಡಿ ಟ್ಯಾಂಕ್ ಅಲ್ಲಿ ಒಂದೇ ಒಂದು ಸಣ್ಣ ಇದಿದೆ ಅಷ್ಟೇ ಡೆಂಟ್ ಸ್ಕ್ರಾಚ್ ಇದೆ ಸ್ಕ್ರಾಚ್ ಅದು ಡೆಂಟ್ ಅಲ್ಲ ಅದೊಂದು ಸ್ಕ್ರಾಚ್ ಇದೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ಓವರಾಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಟಚ್ ಆಗಿರೋದು ಏನೂ ಇಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಬಟ್ ಈ ಮಾಡಲಲ್ಲಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಅಂದರೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಇದು ಕಸ್ಟಮರೂ ಟೈರ್ ಓಕೆ ಕಸ್ಟಮರೇ ಎಮ್ ಆರ್ ಎಫ್ ಟೈರ್ ಹಾಕು ಕೊಟ್ಟಿದ್ದಾನೆ ನೋಡ್ತೀರಿ ಬಂದು ನೀವು ಒರಿಜಿನಲ್ ಟೈರ್ ಇದು ಎಮ್ ಆರ್ ಎಫ್ ಟೈರ್ ಓಕೆ ಸ್ನೇಹಿತರೆ ನಮ್ಮೊಂದಿಗೆ ಇನ್ನೊಂದು ವೆಹಿಕಲ್ ಇದೆ ತುಂಬಾ ಬೇಡಿಕೆ ಇರುವಂಥದ್ದು ರಾಯಲ್ ಎನ್ಫೀಲ್ಡ್ 350 ಸಿಂಗಲ್ ಓನರು 2017 ಮಾಡೆಲ್ ಇದು ವೆಲ್ ಮೈಂಟೈನ್ಡ್ ಬರೀ 15,000 ಓಡಿದೆ ವೆಹಿಕಲ್ಲು ಸೊ ವೆಹಿಕಲ್ ಎಲ್ಲ ಕಡೆ ನೀವು ಚೆಕ್ ಮಾಡ್ಬೋದು ಎಲ್ಲ ಕ್ಯಾಪ್ಸ್ ಎಲ್ಲ ಪ್ರತಿಯೊಂದು ಎಲ್ಲ ಇವರೇ ರೆಡಿ ಮಾಡಿಸಿ ಎಲ್ಲ ಹಾಕ್ಸಿದ್ದಾರೆ ಸೊ ನೀವು ಅಡಿಷ್ನಲಾಗಿ ಏನೂ ಹಾಕ್ಸೋ ನೆಸೆಸಿಟಿ ಇಲ್ಲ ಯಾಕೆಂದರೆ ತುಂಬ ಸ್ಟಾಕ್ ಕಂಡೀಷನಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಸೊ ಈ ವೆಹಿಕಲ್ ಪ್ರೈಸ್ ಬಂದು ನಿಮಗೆ 150 crore ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗ್ಬೋದು ನೀವು ಕೂತು ಮಾತಾಡಿ ನಿಮ್ಮ ಒಂದು ಪ್ರೈಸ್ ಕೇಳಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತ ಶ್ರೀ ಕಾಲಭೈರೇಶ್ವರ ಆಟೋ ಕನ್ಸಲ್ಟೆಂಟ್ ಮಾಲೀಕ್ ನಮ್ಮದು ನಮ್ಮಲ್ಲಿ ಎಲ್ಲ ಹೈ ಎಂಡ್ ವೆಹಿಕಲ್ಸ್ ಇದೆ ತುಂಬ ಚೆನ್ನಾಗಿರೋ ಗಾಡಿಗಳು 22 ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ಯಾವುದೇ ಅಂತ ಒಂದು ಕಂಪ್ಲೇಂಟ್ ಇಲ್ಲ ಎಲ್ಲ ಕಡೆ ಒಳ್ಳೆ ಗುಡ್ ಸೊಲ್ಯೂಷನ್ ಬರ್ತಾಯಿದೆ ನೀವು ಒಂದ್ಸರಿ ನಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡಿ ನೋಡಿ ನಿಮ್ಗೆ ಸ್ಯಾಟಿಸ್ಫೈ ನೋಡಿ ನಮ್ಮಲ್ಲಿ ಎಸಿ ಡೌನ್ ಪೇಮೆಂಟ್ ಇದೆ ಆಮೇಲೆ 6 months ವಾರಂಟಿ ಕೊಡ್ತೀವಿ ಅದೇ ಗಾಡಿ ತೊಗೊಂಡು ಫಸ್ಟ್ ಕ್ಲಾಸ್ ಸಿಂಗಲ್ ಓನರ್ ಗಾಡಿನೇ 90% ನಮ್ಮ ಹತ್ರ ಇರೋದು ನಾವಂತೂ ಇದು ಬ್ಯಾಂಕ್ ಸೀಸ್ ಗಾಡಿ ಅಂತ ನಾವು ತೊಗೊಳ್ಳೋದು ಅದನ್ನು ಎಲ್ಲ ಓನರ್ ಹತ್ರ ಗಾಡಿ ತೊಗೊತೀವಿ ಆರ್ ಸಿ ಕಾರ್ಡ್ ಇನ್ಶೂರೆನ್ಸು ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲ ರೆಡಿ ಡಾಕ್ಯುಮೆಂಟ್ಸ್ ಇರುತ್ತೆ ನಮ್ಮಲ್ಲಿ ಯಾವುದೇ ವೆಹಿಕಲ್ ಎಲ್ಲಿ ಬೇಕಾ ತೊಗೊಂಡು ನೀವು ಚೆಕ್ ಮಾಡ್ಕೊಬೋದು ನಮ್ಮಲ್ಲಿ ಕ್ಯಾಶ್ ನಿಮಗೆ ಲೋನು ಆಪ್ಷನ್ಸ್ ಆಗಿರುತ್ತೆ ನಿಮ್ಮ ಗಾಡಿ ಇಷ್ಟ ಆಗಿಲ್ಲ ಅಂದ್ರೂ ನೀವು ಬಂದಿರಿ ಯಾವ ಗಾಡಿ ಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಬೋದು ಇಲ್ಲ ನಮಗೆ ಕ್ಯಾಶೇ ಬೇಕಂದರೆ 1 year 2 years ಓಡಿಸ್ಬಿಟ್ಟು ನೀವು ರಿಟರ್ನ್ ಬಂದ್ರೂ 70% ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ವಾಪಸ್ಸು ಸೊ ಆವತ್ತಿನ ಮಾರ್ಕೆಟ್ ರೇಟ್ ಏನಿದೆ 70% ನಿಮಗೆ ಅದನ್ನು ನೋಡಿ ಕ್ಯಾಶ್ ಬ್ಯಾಕ್ ವಾಪಸ್ ಕೊಡ್ತೀವಿ ಏನು ವೆಯ್ಟ್ ಮಾಡೋಂಗಿಲ್ಲ 10 ನಿಮಿಷದಲ್ಲಿ ನಿಮಗೆ ರಿಫಂಡ್ ಸಿಗುತ್ತೆ ಅಮೌಂಟು ನಾವು ನೋಡಿರೋ ಪ್ರಕಾರ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಗಳೇ ನೋಡಿದ್ರದ್ದು ಯಾಕಂದರೆ ಯಾವುದು ನಾ ಆಲ್ಮೋಸ್ಟ್ ಒಂದು 20-25 ಗಾಡಿಗಳಲ್ಲಿ ಯಾವುದೋ ಒಂದೋ ಇಲ್ಲ ಎರಡೋ ಸೆಕೆಂಡ್ ಓನರ್ ಗಾಡಿಗಳಿದೆ ಸೊ ಎಲ್ಲ ಕೂಡ ಫಸ್ಟ್ ಓನರ್ ಗಾಡಿಗಳೇ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಮಗೆ ಏನಕ್ಕೆ ಫಸ್ಟ್ ಓನರ್ ಗಾಡಿ ಸಿಗುತ್ತಂದರೆ ನಾವು ಬೆಂಗಳೂರಲ್ಲಿ ಆಲ್ಮೋಸ್ಟ್ 80% ಶೋರೂಮಲ್ಲೇ ತೊಗೊಳ್ಳೋದು ಎಕ್ಸ್ಚೇಂಜ್ ಆಫರಲ್ಲಿ ಗಾಡಿಗಳು ಓಕೆ ಅದರಿಂದ ನಮ್ಮ ಸಿಂಗಲ್ ಓನರ್ ಗಾಡಿ ಜಿನೇನ್ ಡಾಕ್ಯುಮೆಂಟ್ ಸಿಗುತ್ತೆ ಓಕೆ ಅದರಿಂದ ನಾವು 6 months ವಾರಂಟಿ ಕೊಡ್ತೀವಿ ಆ ಧೈರ್ಯದ ಮೇಲೆ ಓಕೆ ಪ್ರತಿಯೊಂದು ಗಾಡಿಗೂ ನಾವು ವಾರಂಟಿ ಕೊಡ್ತೀವಿ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದು ನಾವು ಶೋರೂಮಲ್ಲಿ ಬಿಟ್ಟು ರೆಡಿ ಮಾಡಿಕೊಡ್ತೀವಿ ಓಕೆ ಓಕೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಆ ಗಾಡಿಗೆ ಸೊ ಎಲ್ಲ ಶೋರೂಮ್ ರೆಕಾರ್ಡ್ ಇರುತ್ತೆ ಎಲ್ಲ ಪ್ರತಿಯೊಂದು ಎಲ್ಲ ನೀವು ಮೇಂಟೈನ್ ಮಾಡಿರ್ತೀರಾ ಮತ್ತು ಎಲ್ಲ ವೆಹಿಕಲ್ಸ್ ಕೂಡ ಕಂಪ್ಲೀಟಾಗಿ A to Z ಎಲ್ಲ ನೀವೇ ಚೆಕ್ ಮಾಡಿ ತಗೋ ಅಂದರೆ ಪರ್ಚೇಸ್ ಮಾಡುವಂಥದ್ದು ಸೊ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಬಂದರೆ ಅವ್ರಿಗೆ ಸ್ಪೆಷಲ್ ಆಗಿ ಏನು ಕೊಡ್ತೀರಾ ಸರ್ ಏನು ಆಫರ್ ಕೊಡ್ಬೋದು ನಿಮಗೆ ಸರ್ ನಮಗೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಯಾವುದೇ ರೀತಿ ನಮ್ಮ ಪ್ರಮಿಷನ್ ತೊಗೊಳಲ್ಲ ಅಂಗಡಿಗೆ ಓಕೆ ಏನು ರೇಟ್ ಫಿಕ್ಸ್ ಆಗಿರುತ್ತೆ ಅಷ್ಟೇ ಓಕೆ ಅದ್ರ ಮೇಲೆ 1 rupee ಎಕ್ಸ್ಟ್ರಾ ತೊಗೊಳಲ್ಲ ಓಕೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಕೊಡ್ತೀವಿ ಒಂದು ಫುಲ್ ಪ್ರೈಸ್ ಹೆಲ್ಮೆಟ್ ಕೊಡ್ತೀವಿ ಓಕೆ ಅದ್ರ ಜೊತೆಗೆ 2 years ವಾರಂಟಿ ಕಾರ್ಡ್ ಕೊಡ್ತೀವಿ 2 years ವಾರಂಟಿ ಕಾರ್ಡ್ ಕೂಡ ಇದೆ ಫುಲ್ ಟ್ಯಾಂಕ್ ಪೆಟ್ರೋಲು ಹಾಗೆ ಹೆಲ್ಮೆಟ್ ಕೂಡ ಕೊಡುವಂಥದ್ದು ಇದು ಬಂದು 2 years ವಾರಂಟಿ 2 years ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಇದೆ BOC ಅಂತ ಹೇಳಿದ್ರು BOC ಓಕೆ ಸೊ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ನೀವು ಸರ್ವಿಸ್ ಸೆಂಟರ್ ಇದೆ ಟೈಪ್ ಮಾಡ್ಕೊಂಡಿದ್ದೀನಿ ಓಕೆ ಎಲ್ಲಿ ಬೇಕಾದ್ರೆ ನೀವು ಹೋಗಿ ಒಂದು 3 ಸರ್ವಿಸ್ ಇರುತ್ತೆ ಓಕೆ ಇಂಜಿನ್ಗೆ ಕಂಪ್ಲೀಟ್ 2 years ವಾರಂಟಿ ಓಕೆ ಓಕೆ 2 years ವಾರಂಟಿ ಸಿಗುತ್ತೆ ಸರ್ ಈಗ ಹೊರಗೆ ಈಗ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಲೋನ್ ಕೊಡೋದಾದರೆ ಅವರ ಪೇ ಸ್ಲಿಪ್ಪು ಇಲ್ಲ ಮತ್ತೊಂದೇನಾದರೂ ಈಗ
ಐ ಟಿ ಆರ್ ಏನಾದರೂ ಇದ್ರೆ ಫೈಲಿಂಗ್ ಮಾಡಿದರೆ ಆ ಥರ ಎಲ್ಲ ನೀವು ತಗೋತೀರಾ? ಸೊ ಹೊರಗಡೆ ಬೇರೆ ಈಗ ಬೇರೆ ನಮ್ಮ ಯಾಕೆಂದ್ರೆ ನಮ್ಮ ಒಂದು ವಿಡಿಯೋ ನೋಡಿರೋರೆಲ್ಲ ಬರೀ ಬ್ಯಾಂಗ್ಳೂರವರೇ ಅಲ್ಲ, ಈಗ ಈ ಗದಗ ಕಡೆ ಆಗಿರ್ಬೋದು, ನಾರ್ತ್ ಕರ್ನಾಟಕ, ಸೌ ಈಗ ವೆಸ್ಟ್ ಈಸ್ಟ್ ಎಲ್ಲ ಕಡೆಯಿಂದ ಬರ್ತಾರೆ. ಸೊ ಈಗ ಅವ್ರು ಅಂದರೆ ಅವ್ರು ಬಂದರೆ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ನೀವು ಕೇಳ್ತೀರಾ ಸರ್? ಸರ್, ನಾವು ಫಸ್ಟ್ ಕೇಳೋದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಕೇಳ್ತೀವಿ. ಓಕೆ, ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಓಕೆ ಅವ್ರಿಗೆ ಈಸಿ ಇ ಎಮ್ ಐ ಮಾಡ್ಕೊಡ್ತೀವಿ. ಸಿಬಿಲ್ ಸ್ಕೋರ್ ಎಲ್ಲಿವರೆಗೂ ಇರ್ಬೇಕು ಸರ್? ಸರ್, ಅಷ್ಟು 750 ಮೇಲೆ ಇರಬೇಕು. 750 ಮೇಲೆ ಇರಬೇಕು, ಮೇಲೆ ಇರಬೇಕು. ಕಡಿಮೆ ಇದ್ರೆ ಏನಾದರೂ ಮಾಡ್ಬೋದಾ? ಕಡಿಮೆ ಇದ್ರು ನಾನು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಫೈನಾನ್ಸ್ ಅಂದ್ರೆ ಅಂದ್ರೆ ಶೇರ್ ಟು ಫೈನಾನ್ಸ್ ಹೇಗೆ ಸರ್? ಅದು ಸರ್ ಅಂತ ಎಲ್ಎನ್ಡಿ ಫೈನಾನ್ಸ್ ಇದೆ. ಎಲ್ಎನ್ಡಿ ಇದೆ, ಓಕೆ. ಭಾರತ್ ಇನ್ವೆಸ್ಟ್ಮೆಂಟ್ ಇದೆ. ಓಕೆ, ಅದು ಎರಡರಲ್ಲಿ ಮಾಡ್ಕೊಡ್ತೀನಿ. ಸಿವಿಲ್ ಸ್ಕೋರ್ ಅವ್ರದ್ದು ಎಷ್ಟಿದ್ರು ಪರವಾಗಿಲ್ಲ. ಓಕೆ, ನಮಗೆ ಒಂದು ಆಧಾರ್ ಪ್ಯಾನ್ ತೊಗೊಂಬಂದ್ರೆ ಇದು ಬ್ಯಾಂಕಲ್ಲೇ ಫಸ್ಟ್ ಅಪ್ಲೈ ಮಾಡ್ತೀವಿ. ಓಕೆ, ಅಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ ನಾವು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಓಕೆ ಓಕೆ, ಕಸ್ಟಮರ್ ಯಾವುದೇ ರೀತಿಯಿಂದ ಬರೀ ಕೈಲಿ ಹೋಗ್ಬಾರ್ದು. ಅವ್ರಿಗೆ ಹೆಂಗಾದ್ರೂ ಮಾಡಿ ಫೈನಾನ್ಸ್ ಅರೇಂಜ್ ಮಾಡಿ ಗಾಡಿ ಕೊಡ್ತೀವಿ. ಒಳ್ಳೆ ಸರ್. ಸರ್, ಹಾಗೆ ಈವನ್ ರೇಟ್ ಆಫ್ ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಪರ್ಸೆಂಟ್ ವರೆಗೂ ಸಿಗ್ಬೋದು ಸರ್? ಸರ್, ಐ ಡಿ ಎಫ್ ಸಿ ಆದರೆ 14.5 ವರೆಗೂ ಸಿಗುತ್ತೆ. ಐ ಡಿ ಎಫ್ ಸಿ, ಓಕೆ. ವಿಲ್ ಸಿ ಎಮ್ ಐ ಆದರೆ ಅದು 16.5. 16.5 ಓಕೆ. ಪ್ರೈವೇಟ್ ಆದರೆ ನಿಮಗೆ 2% ಆಗುತ್ತೆ. 2% ಆಗುತ್ತೆ ಪ್ರೈವೇಟ್ ಆದರೆ? ಪ್ರೈವೇಟ್ ಆದರೆ ಅಂದರೆ ಅದು ಪರ್ ಮಂತ್ ಬರುತ್ತೆ. ಪರ್ ಮಂತ್ ಬರುತ್ತೆ. ಓಕೆ ಓಕೆ. ಇದು ಬ್ಯಾಂಕ್ ತೊಗೊಂಡ್ರೆ ಅದು ನಿಮಗೆ ಆ್ಯನಮ್ ಪರ್ ಆ್ಯನಮ್ ಬರುತ್ತೆ. ಪರ್ ಆ್ಯನಮ್ ಬರುತ್ತೆ. ಓಕೆ ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.